ಇಲ್ಲಿ ನಾವು ಮನೆಯಲ್ಲೇ ಮಾಡಿದಂತ ಪಪಾಯಿಂದ ಟೂಟಿ ಫ್ರೂಟಿ ಮಾಡಿದ್ದೇವೆ ನಾನು ಮತ್ತು ನಮ್ಮ ಅಕ್ಕ ತಂಗಿ ಮಾಡಿದ್ದೇವೆ ನೋಡಿ ಎಷ್ಟು ನೀಟಾಗಿ ಚೆನ್ನಾಗಿ ಬಂದಿದ್ದೇವೆ ನೀವು ತಿಂದು ಎಂಜಾಯ್ ಮಾಡಿ ನೋಡಿ ಫಸ್ಟ್ ಈ ತರ ಪಪಾಯ ತಗೊಳ್ಳಿ ಗ್ರೀನ್ ಇಬೆಟ್ ಮೇಲೆಲ್ಲ ಈ ತರ ಸಿಪ್ಪೆ ತಗೊಂಡು ಸುಳಿರಿ ಆಮೇಲೆ ಈ ತರ 2 ಎ ಪೀಸ್ ಕಟ್ ಮಾಡಿ ಯಾರು ತಿನ್ನೋದಿಲ್ಲ ನಿಮ್ಮ ಮನೆಯಲ್ಲಿ ಜಾಸ್ತಿ ಅದಕ್ಕೆ ಈ ತರ 2 ಎ ಪೀಸ್ ಕಟ್ ಮಾಡಿ ನೆಕ್ಸ್ಟ್ ಈ ತರ ಮಾಡಿ ಸಣ್ಣ ಪೀಸ್ ಮಾಡಬೇಕು ಸೇಮ್ ಲೆವೆಲ್ ಬರಬೇಕು ಇಲ್ಲಂದ್ರೆ ನೀಟಾಗಿ ಬರೋದಿಲ್ಲವು ಇಲ್ಲೋಡ ನೀಟಾಗಿ ಬಂದಿದೆ ನೋಡಿ ನೀಟಾಗಿ ಬಂದಿದೆ ಸೂಪರ್ ಆಗಿ ಸ್ವೀಟ್ ತರ ಬಂದಿದೆ ಇದೆಲ್ಲ ಸಿಪ್ಪೆ ತೆಗಿರಿ ಏನು ಆಗೋದಿಲ್ಲ ನೆಕ್ಸ್ಟ್ ಈಗ ನಾವು ಒಂದು ಬೌಲ್ ಅಲ್ಲಿ बौल बीर कदू आम ऊटन पीस पपाय पीसन बौल कदू कटी नोड़े जल तर बंद मेतरे तगरी इला तक नेक्स्ट नेक्स्ट बौल तक सक्रे हाकि स्वल्प नीतर आगे आमेल हाकि आम स्वल्प टू 20 मिनिट्स अथवा 50 मिनिट्स बिटू ಈ ತರ ನೋಡಬೇಕು ಮೆಲ್ ಮೆತ್ತಗೆ ನೀಟಾಗಿ ನೋಡಿ ಜಲ್ ಜಲ್ ಬಂದಿದ್ರೆ ತೆಗೆದು ಸೈಡಿಗೆ ಇಡಿ ನೆಕ್ಸ್ಟ್ ಕಲರ್ ತಗೋಬೇಕು 4 ಕಲರ್ಸ್ ಇರ್ತವೆ ಒಂದು ಯೆಲ್ಲೋ ಒಂದು ರೆಡ್ ಒಂದು ಗ್ರೀನ್ ಪರ್ಪಲ್ ಈ ಮೂರು ಕಲರ್ 4 ಕಲರ್ಸ್ ಇರ್ತವೆ ಅವು ಮಿಕ್ಸ್ ಮಾಡಿ ನೀಟಾಗಿ ಕಲಸಿ ಒಂದು 15 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ ಬಿಡಬೇಕು ಬಿಟ್ಟು ಸ್ವಲ್ಪ 2-4 ಡೇಸ್ ಆಗೋಣ ತೆಗೆದಬೇಕು ಈ ತರ ಆಗಿದೆ ನೋಡಿ ಎಷ್ಟು ನೀಟ್ ಆಗಿದೆ ನಾನು ನಮ್ಮ ಅಕ್ಕ ನಮ್ಮ ತಂಗಿ ಮಾಡಿದ್ದೇವೆ ನೀಟ್ ಆಗಿದೆ ಎಷ್ಟು ನೋಡಿ ನೀಟ್ ಆಗಿದೆ ಎಷ್ಟು